ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಮತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆದರೆ ನಾನು ಕೂಡ ತುಂಬ ಸಂತೋಷ ಪಡ್ತೀನಿ ಅವರು ಸಿ ಎಂ ಆಗಬೇಕು ಹಿಂದುಳಿದ ವರ್ಗಗಳ ಮತ್ತು ಏನು ಅಲ್ಪಸಂಖ್ಯಾತರ ಜನರ ನಾಯಕರ ಅಥವಾ ಜನರ ಉದ್ಧಾರ ಆಗಬೇಕು ಅಂದರೆ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರು ಸಿ ಎಂ ಆಗಬೇಕು ಇದು ನನ್ನ ಆಸೆ ಅಂತ ಬಿ ಜೆ ಪಿ ಸರ್ಕಾರದ ಸಚಿವ ಬಿ ಜೆ ಪಿಯ ನಾಯಕ ಬಿ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಎಸ್ ಈ ಮಾತನ್ನು ಹೇಳ್ತಾ ಇರೋದು ಸ್ವತಃ ಬಿ ಶ್ರೀರಾಮುಲು ಏನಪ್ಪ ಇದು ಬಿ ಜೆ ಪಿಯಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ನಾಯಕ ಆಗಿದ್ಕೊಂಡು ಸರ್ಕಾರದ ಭಾಗ ಆಗಿದ್ಕೊಂಡು ಸಚಿವರಾಗಿದ್ಕೊಂಡು ಇವರು ಈ ಮಾತನ್ನು ಆಡಿದಾರಾ ಅಂತ ನಿಮ್ಗೆ ಅನಿಸ್ಬೋದು ಎಸ್ ಅಬ್ದುಲ್ ರೋಟ್ಲಿ ಕರೆಕ್ಟು ನೀವು ಕೇಳ್ತಾ ಇರೋದು ನಿಜ ಸೊ ಸಿದ್ದರಾಮಯ್ಯನವರು ಮತ್ತೆ ಸಿ ಎಂ ಆಗಬೇಕು ಅಂತ ಆಸೆ ಪಡುವ ವ್ಯಕ್ತಿಯಲ್ಲಿ ನಾನು ಕೂಡ ಒಬ್ಬ ಅಂತ ಮಾತನ್ನು ಶ್ರೀರಾಮುಳವರೇ ಹೇಳ್ತಾ ಇದ್ದಾರೆ ಸೊ ಬಳ್ಳಾರಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಕುರುಬ ಸಮುದಾಯದ ಹಾಸ್ಟೆಲ್ ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಗಿದ್ರು ಶ್ರೀರಾಮುಲು ಅವರು ಅಲ್ಲಿ ಮಾತಾಡಬೇಕಾದ್ರೆ ಸಿದ್ದರಾಮಯ್ಯವ್ರ ಬಗ್ಗೆ ತುಂಬ ಅದ್ಭುತವಾದ ಮಾತುಗಳನ್ನು ಅಚ್ಚರಿ ಮೂಡಿಸುವ ಮಾತುಗಳನ್ನು ಆಡಿದ್ದಾರೆ ಏನಪ್ಪ ಆಡಿದ್ದಾರೆ ಅಂದರೆ ಸೊ ನಾವೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರ್ತೀವಿ ವೈಯಕ್ತಿಕವಾಗಿ ನನಗೂ ಸಿದ್ದರಾಮಯ್ಯವ್ರಿಗೂ ಯಾವುದೇ ರೀತಿಯ ದ್ವೇಷ ಅಸೂಯೆ ಏನೂ ಇಲ್ಲ ನಾನು ಕೂಡ ಸಿದ್ದರಾಮಯ್ಯವರನ್ನು ತುಂಬ ಇಷ್ಟಪಡ್ತೀನಿ ವೈಯಕ್ತಿಕವಾಗಿ ಶ್ರೀರಾಮುಲು ಕುರುಬ ಸಮುದಾಯದ ಅಥವಾ ಸಿದ್ಧರಾಮಯ್ಯನವರ ವಿರೋಧಿ ಅಲ್ಲ ಸೊ ಅಲ್ಪಸಂಖ್ಯಾತರು ಹಿಂದುಳಿದವರ ನಾಯಕ ಸಿದ್ದರಾಮಯ್ಯನವರು ಸೊ ಅವರ ಶಕ್ತಿ ಮತ್ತಷ್ಟು ದೊಡ್ಡದಾಗಬೇಕು ಹಿಂದುಳಿದ ವರ್ಗದವರು ಚೆನ್ನಾಗಿರಬೇಕು ಅಂದರೆ ಸಿದ್ದರಾಮಯ್ಯವರು ಮತ್ತೆ ಸಿ ಎಮ್ ಆಗಬೇಕು ಅಂತಹ ಅವಕಾಶ ರಾಜ್ಯದಲ್ಲಿ ಅವರಿಗೆ ಕೊಡಬೇಕು ಅನ್ನೋ ಮಾತನ್ನು ಶ್ರೀರಾಮುಲು ಅವರು ಹೇಳಿದ್ದಾರೆ ಒಂದು ರೀತಿ ಬಿ ಜೆ ಪಿಯಲ್ಲಿ ಇದ್ಕೊಂಡು ಬಿ ಜೆ ಪಿ ಸರ್ಕಾರದ ಸಚಿವರಾಗಿದ್ದುಕೊಂಡು ಬೇರೆ ಪಕ್ಷದ ನಾಯಕರನ್ನ ಸಿಎಂ ಆಗಬೇಕು ಅಂತ ಹೇಳ್ತಾರಲ್ಲ ಒಂದು ರೀತಿ ಅಚ್ಚರಿ ಮೂಡಿಸ್ಬಿಟ್ಟಿದೆ ಈ ರಾಜಕಾರಣದಲ್ಲಿ ಒಂದು ರೀತಿ ಚರ್ಚೆ ಆಗ್ತಾಯಿದೆ ಏನಪ್ಪ ಶ್ರೀರಾಮುಲು ಅವರನ್ನ ಈ ಮಾತನ್ನು ಆಡಿದ್ದು ಅಂತ ಯಾಕಂದರೆ ಬಾದಾಮಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಾದಾಮಿಯಲ್ಲಿ ಸಿದ್ದರಾಮಯ್ಯವರ ವಿರುದ್ಧದ ಕ್ಯಾಂಡಿಡೇಟ್ ಅಂದರೆ ಇದೇ ಶ್ರೀರಾಮುಲು ಅವರು ಬಿ ಜೆ ಪಿಯಿಂದ ಸಿದ್ದರಾಮಯ್ಯ ಗೆದ್ದಿದ್ದು ಸಾವಿರದ ಆರ್ನೂರ ಚಿಲ್ಲರೆ ಓಟಿಂದ ಸೊ ತುಂಬ ಟಫ್ ಕಾಂಪಿಟೇಷನ್ನ ಕೊಟ್ಟಿದ್ದರು ಶ್ರೀರಾಮುಲು ಸಿದ್ದರಾಮಯ್ಯವ್ರಿಗೆ ಈಗ ರಾಜ್ಯದಲ್ಲಿ ಮುಂದೊಂದು ದಿನ ಮತ್ತೆ ಅವಕಾಶ ಬಂದರೆ ಸಿದ್ದರಾಮಯ್ಯವ್ರು ಸಿ ಎಂ ಆಗಲಿ ಅನ್ನೋ ಒಂದು ಮಾತನ್ನು ಸ್ವತಃ ಶ್ರೀರಾಮುಲು ಅವ್ರು ಹೇಳ್ತಾ ಇದ್ದಾರೆ ಒಂದು ರೀತಿ ಶಾಕಿಂಗ್ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಸೊ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಕೂಡ ಶ್ರೀರಾಮ್ನವ್ರು ಯಾವ ವಿಚಾರದಲ್ಲಿ ಯಾವ ಒಂದು ಆಂಗಲ್ನಲ್ಲಿ ಈ ಒಂದು ಮಾತನ್ನ ಹೇಳಿದ್ರು ಅಂತ ಸೊ ಅದು ಹೇಳಿ ಕೇಳಿ ಕುರುಬ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಹೀಗಾಗಿ ಕುರುಬ ಸಮುದಾಯದ ಪರ ಅಂದರೆ ಸಿದ್ದರಾಮಯ್ಯ ಕುರುಬ ಸಮುದಾಯದ ನಾಯಕರಾಗಿದ್ದುಕೊಂಡು ಅವರ ವಿರುದ್ಧ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಗಾಗಿ ಸಿದ್ದರಾಮಯ್ಯನವರ ಪರ ಮಾತಾಡಿರಬಹುದು ಅಂತ ಒಂದು ಚರ್ಚೆ ಶುರುವಾಗ್ತದೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಒಂದು ವೇಳೆ ನಾನು ಕೂಡ ಸಿ ಎಮ್ ಆದರೆ ನನಗೂ ಕೂಡ ಅವಕಾಶ ಬಂದು ನಾನು ಕೂಡ ಸಿ ಎಮ್ ಅಭ್ಯರ್ಥಿ ಅಂತ ಆದರೆ ಅದನ್ನು ಸಿದ್ದರಾಮಯ್ಯವರು ಕೂಡ ಅಪೋಸ್ ಮಾಡಲ್ಲ ಅವರು ಕೂಡ ಅದನ್ನು ಸ್ವಾಗತ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಶ್ರೀರಾಮುಲು ಹೇಳಿದ್ದಾರೆ ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಇದ್ಕೊಂಡು ಬಿ ಜೆ ಪಿ ಸರ್ಕಾರದ ಸಚಿವರಾಗಿದ್ದುಕೊಂಡು ಸಿ ಎಮ್ ಗಾದಿಗೆ ಸಿದ್ದರಾಮಯ್ಯವರು ಸಿ ಎಂ ಆದರೆ ಒಳ್ಳೆಯದು ನಾನು ಕೂಡ ಖುಷಿ ಪಡ್ತೀನಿ ಅಂತ ಹೇಳಿದ್ದಾರೆ ಒಂದು ರೀತಿ ಪೊಲಿಟಿಕಲ್ ಚರ್ಚೆ ಮಾಡಿದಾಗ ಅಂದರೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಚರ್ಚೆ ಆದಾಗ ಓಕೆ ಪರವಾಗಿಲ್ಲ ಒಂದು ರೀತಿ ಆಶಾದಾಯಕವಾಗಿ ಒಂದು ರೀತಿ ಬೆಟರ್ ಡಿಬೇಟ್ ಅಂತ ಹೇಳ್ಬೋದು ಬೇರೆ ಪಕ್ಷದ ನಾಯಕರು ಸಿ ಎಂ ಆದರೆ ಒಳ್ಳೆಯದಾಗಲಿ ನಾನು ಕೂಡ ಆಸೆ ಪಡ್ತೀನಿ ಅಂತ ಹೇಳೋದು ಒಂದು ರೀತಿ ಪಾಸಿಟಿವ್ ಪಾಲಿಟಿಕ್ಸ್ ಅಂತಲೂ ಹೇಳ್ಬೋದು ಬಟ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಬಿ ಜೆ ಪಿ ಅವ್ರ ಇದನ್ನ ನೋಡೋಣ ಏನು ಯಾವ ಥರ ಚರ್ಚೆ ಆಗುತ್ತೆ ಮುಂದೆ ಅಂತ ಕಾದ್ ನೋಡೋಣ